ನೋಡ್ತಾ ಇದ್ದೀರಾ ಈ ವಿಡಿಯೋದಲ್ಲಿ ನಾನು ಏಸರ್ ಲ್ಯಾಪ್ಟಾಪಿಂದು ಬ್ಯಾಟ್ರಿನ ಚೇಂಜ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ, ನಾನು ನಿತಿನ್ ಗೌಡ. ಇವತ್ತಿನ ವಿಡಿಯೋದಲ್ಲಿ ಏಸರ್ ಪ್ರಿಡೆಟರ್ದು ಬ್ಯಾಟ್ರಿನ ಈಸಿಯಾಗಿ ಯಾವ ರೀತಿ ಚೇಂಜ್ ಮಾಡೋದಂತ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬನ್ನಿ ಯಾವ ರೀತಿ ಚೇಂಜ್ ಮಾಡೋದಂತ ನೋಡೋಣ. ಏಸರ್ ಪ್ರಿಡೆಟರ್ದು ಬ್ಯಾಟ್ರಿ ಕಂಪ್ಲೀಟಾಗಿ ಡೇಟ್ ಆಗಿದೆ, ಯಾವುದೇ ರೀತಿ ವರ್ಕ್ ಆಗ್ತಾ ಇಲ್ಲ. ಸೊ ಅದಕ್ಕೆ ಬ್ಯಾಟ್ರಿನ ರಿಪ್ಲೇಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಬ್ಯಾಟ್ರಿನ ರಿಪ್ಲೇಸ್ ಮಾಡೋಕ್ಕೆ ಇದರಲ್ಲಿ ಇಂಟರ್ನಲ್ ಬ್ಯಾಟ್ರಿ ಬರುತ್ತೆ, ಈ ಕವರ್ನೇ ಓಪನ್ ಮಾಡಬೇಕಾಗತ್ತೆ ಬ್ಯಾಟ್ರಿನ ಆಕ್ಸೆಸ್ ಮಾಡೋಕ್ಕೆ. ಓಪನ್ ಮಾಡೋಕ್ಕೆ ನಾನು ಫಿಲಿಪ್ಸ್ ಹೆಡ್ ಸ್ಕ್ರೂ ಡ್ರೈವರ್ನ ತೊಗೊಂಡಿದ್ದೀನಿ. ನಾರ್ಮಲ್ ಆಗಿ ಇದನ್ನು ಸ್ಟಾರ್ ಸ್ಕ್ರೂ ಡ್ರೈವರ್ ಅಂತಲೂ ಹೇಳ್ತೀವಿ. ಸೊ ಇದರಿಂದ ಮೊದಲು ಬ್ಯಾಕ್ ಸೈಡ್ ಇರೋ ಆ ಡಿಸ್ಕ್ನ ಓಪನ್ ಮಾಡ್ಕೊತಾ ಇದ್ದೀನಿ. ಈ ಲ್ಯಾಪ್ಟಾಪಲ್ಲಿ ಎರಡು ಆ ಡಿಸ್ಕ್ ಬರುತ್ತೆ, ಒಂದು SSD ಬರುತ್ತೆ, ಇನ್ನೊಂದು ಮೆಕ್ಯಾನಿಕಲ್ ಆ ಡಿಸ್ಕ್ ಬರುತ್ತೆ, ಇದು ಮೆಕ್ಯಾನಿಕಲ್ ಆ ಡಿಸ್ಕು. ಸೊ ಅದನ್ನು ಆಚೆ ತೊಕೊಬೇಕಾಗತ್ತೆ ಮೊದಲು ಬ್ಯಾಕ್ ಕವರ್ನ ಓಪನ್ ಮಾಡೋಕ್ಕೆ. ಈ ಆ ಡ್ರೈವ್ ಕೇಬಲ್ನ ಸ್ವಲ್ಪ ಕೇರ್ಫುಲ್ಲಾಗಿ ತೆಗಿಬೇಕಾಗುತ್ತೆ, ಇದು ಕೇಬಲ್ ಬಂದು ಡೆಲಿಕೇಟ್ ಇರುತ್ತೆ, ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಸೆಟ್ ಆ ಡ್ರೈವ್ 1 TB ಡ್ರೈವ್. ಓಕೆ, ನೆಕ್ಸ್ಟ್ ಇದು ರ್ಯಾಮ್ ಬರುತ್ತೆ. ಎಸ್, ಬ್ಯಾಕ್ ಕವರ್ ಓಪನ್ ಮಾಡ್ತಾ ಇದ್ದೀನಿ ನೋಡಿ. ಇದು SSD ಮತ್ತು ಇದು ವೈಫೈ ಚಿಪ್ಪು. ಆ್ಯಂಡ್ ಬ್ಯಾಟ್ರಿ ಬಂದು ಇಲ್ಲಿ ಬರುತ್ತೆ. ಬ್ಯಾಟ್ರಿನ ನಾನು ಆಲ್ರೆಡಿ ರಿಮೂವ್ ಮಾಡಿಬಿಟ್ಟಿದ್ದೀನಿ ನೋಡಿ. ಇದೇ ಬ್ಯಾಟ್ರಿ, ಇದರಲ್ಲಿ ಏನು ಇಶ್ಯೂ ಇದೆ ಅಂತ ಚೆಕ್ ಮಾಡಿದ್ರೆ BMSL ಪ್ರಾಬ್ಲಮ್ ಇದೆ. BMS ಅಂದರೆ ಬ್ಯಾಟ್ರಿ ಮ್ಯಾನೇಜ್ಮೆಂಟ್ ಸರ್ವಿಸ್, ಇದರಲ್ಲಿ ಪ್ರಾಬ್ಲಮ್ ಇದೆ. ಆ್ಯಂಡ್ ಇದನ್ನು ರೆಡಿ ಮಾಡೋಣ ಅಂತ ನೋಡಿದ್ರೆ ಇದು ಕಂಪ್ಲೀಟಾಗಿ ಗ್ಲೂ ಮಾಡಿಬಿಟ್ಟಿದ್ದಾರೆ. ಸೊ ರೆಡಿ ಮಾಡೋದು ಸ್ವಲ್ಪ ಕಷ್ಟನೇ. ಆ್ಯಂಡ್ ಬ್ಯಾಟ್ರಿನ ಬಂದು ಅರೌಂಡ್ 50% ಡಿಗ್ರೇಡ್ ಆಗಿಬಿಟ್ಟಿದೆ ಈ ಬ್ಯಾಟ್ರಿ. ಸೊ ಇದನ್ನು ರೆಡಿ ಮಾಡೋದು ವರ್ತ್ ಅಲ್ಲ ಅನಿಸ್ತು, ಅದಕ್ಕೆ ನಾನು ಹೊಸ ಬ್ಯಾಟ್ರಿನೇ ಆರ್ಡರ್ ಮಾಡಿದ್ದೀನಿ ನೋಡಿ. ಹೊಸ ಬ್ಯಾಟ್ರಿ ಬಂದಿದೆ, ಫುಲ್ ಬಾಕ್ಸಲ್ಲಿ ಬಂದಿದೆ. ಇದ್ರ ರೇಟ್ ಬಂದು ಅರೌಂಡ್ ಮಾರ್ಕೆಟಲ್ಲಿ 2,500 ರೂಪಾಯಿ ಆಗುತ್ತೆ. ನಾನು 2,500ಕ್ಕೆ ತೊಗೊಂಡಿದ್ದು. ಇದು ಸೇಮ್ ಒರಿಜಿನಲ್ ಏಸರ್ ಬ್ಯಾಟ್ರಿ ನೋಡಿ, 48 Wh ಅಷ್ಟು ಕೆಪಾಸಿಟಿ ಬರುತ್ತೆ, ಎರಡು ಸೇಮ್ ಇದೆ. ಈಗ ಹೊಸ ಬ್ಯಾಟ್ರಿನ ಇನ್ಸ್ಟಾಲ್ ಮಾಡಿ, ಒಂದ್ಸರಿ ಕರೆಕ್ಟಾಗಿ ಕೂತಿದೆಯಾ ಅಂತ ಚೆಕ್ ಮಾಡಿ. ಆ್ಯಂಡ್ ಸೈಡಲ್ಲಿ 2 ಸ್ಕ್ರೂ ಬರುತ್ತೆ, ಸ್ಮಾಲ್ ಸ್ಕ್ರೂ ಬರುತ್ತೆ, ಅದನ್ನು ಟೈಟ್ ಮಾಡ್ತಾ ಇದ್ದೀನಿ. ಹೊಸ ಬ್ಯಾಟ್ರಿನ ಹಾಕಾದ್ಮೇಲೆ ಅದರದ್ದು ಕನೆಕ್ಟರ್ನ ಕನೆಕ್ಟ್ ಮಾಡ್ತೀನಿ ನೋಡಿ, ಕರೆಕ್ಟಾಗಿ ಫಿಟ್ ಆಯಿತು. ಆ್ಯಂಡ್ ಈ ಸ್ಟಿಕ್ಕರ್ ಬಂದು ಬ್ಯಾಟ್ರಿದು ಕನೆಕ್ಟರ್ ಬಿಚ್ಚೋಗದೇ ಇರಲಿ ಅಂತ ಅಂಟಿಸ್ತಾ ಇದ್ದೀನಿ. ಹಳೆ ಬ್ಯಾಟ್ರಿಲಿ ಇತ್ತು, ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಬ್ಯಾಟ್ರಿನ ಹಾಕಾದ್ಮೇಲೆ ಈಗ ಚಾರ್ಜರ್ನ ಕನೆಕ್ಟ್ ಮಾಡ್ತಾ ಇದ್ದೀನಿ ಆನ್ ಮಾಡೋದಕ್ಕಿಂತ ಮುಂಚೆ, ಯಾಕಂದರೆ ಸ್ವಲ್ಪ ಬ್ಯಾಟ್ರಿನ ಬೂಸ್ಟ್ ಮಾಡುತ್ತೆ. ಆ್ಯಂಡ್ ನಾನು ಪವರ್ ಮೀಟರ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಪವರ್ ಮೀಟರ್ ಈ ಥರದ್ದಿದ್ರೆ ಈಸಿಯಾಗಿ ಎಕ್ವಿಪ್ಮೆಂಟ್ ಎಷ್ಟು ಕರೆಂಟ್ ತೊಗೊಳುತ್ತೆ ಅಂತೆಲ್ಲ ಚೆಕ್ ಮಾಡ್ಕೊಬೋದು. ಕನೆಕ್ಟ್ ಮಾಡಿದ್ರೆ ಆರೆಂಜ್ ಲೈಟ್ ಬರ್ತಾ ಇದೆ ಲ್ಯಾಪ್ಟಾಪಲ್ಲಿ. ಆ್ಯಂಡ್ ಯಾವುದೇ ರೀತಿ ಪವರ್ನ ತೊಗೊತಾಯಿಲ್ಲ, ಕನೆಕ್ಟರು ಕರೆಕ್ಟಾಗಿದೆ ನೋಡಿ. ಈಗ 5 W ತೊಗೊತಾ ಇದೆ ಬ್ಯಾಟ್ರಿ ಬಂದು, 5 W ಈಗ 28 W ತೊಗೊತಾ ಇದೆ. 28 W ತೊಗೊತಾ ಇದೆ, ಇಷ್ಟು ಕರೆಂಟ್ ತೊಗೊತಾ ಇದೆ ಅಂದರೆ ಬ್ಯಾಟ್ರಿ ಬಂದು ಚಾರ್ಜ್ ಆಗ್ತಾ ಇದೆ ಅಂತ. ಈಗ ಲ್ಯಾಪ್ಟಾಪ್ನ ಆನ್ ಮಾಡಿದ್ರೆ ಆನ್ ಆಗಿದೆ, ಆ್ಯಂಡ್ ಬ್ಯಾಟ್ರಿನೂ ಚಾರ್ಜ್ ಆಗ್ತಾ ಇದೆ. ಈಗ ಚಾರ್ಜರ್ನ ರಿಮೂವ್ ಮಾಡಿದ್ರೆ ಆನ್ ಆಗುತ್ತಾ? ಎಸ್, ವರ್ಕ್ ಆಗ್ತಾ ಇದೆ. ಮೊದಲು ಚಾರ್ಜರ್ನ ರಿಮೂವ್ ಮಾಡಿದ್ರೆ ಆಫ್ ಆಗೋದು, ಈಗ ವರ್ಕ್ ಆಗ್ತಾ ಇದೆ. ಎಲ್ಲ ವರ್ಕ್ ಆಗ್ತಾ ಇದೆ ಅಂತ ಚೆಕ್ ಮಾಡಾದ್ಮೇಲೆ ಬ್ಯಾಕ್ ಕವರ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಕ್ಲೋಸ್ ಮಾಡಿ ಲ್ಯಾಪ್ಟಾಪ್ನ ಆನ್ ಮಾಡಿದ್ರೆ ನೋಡಿ, ಬ್ಯಾಟ್ರಿಲೇ ವರ್ಕ್ ಆಗ್ತಾ ಇದೆ. ಬ್ಯಾಟ್ರಿ ಚಾರ್ಜ್ ಬಂದು 76% ತೋರಿಸ್ತಾ ಇದೆ. ನೋಡಿದ್ರಲ್ಲ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದ್ರೆ ಒಂದು ಲೈಕ್ನ ಕೊಡಿ. ಇದೇ ರೀತಿ ಕನ್ನಡದಲ್ಲಿ ಟೆಕ್ ವಿಡಿಯೋಸ್ಗಾಗಿ ಟೆಕ್ಕಿಗನ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.